ಕೆಲವು ಮಕ್ಕಳು ಅದೆಷ್ಟು ಚೂಟಿ ಅಂದ್ರೆ ಎದುರು ನಿಂತವರು ಬೆರಗಾಗಿ ಹೋಗಬೇಕು. ಚಿಕ್ಕ ವಯಸ್ಸಲ್ಲೇ ವಯಸ್ಸಿಗೂ ಮೀರಿದ ಸಾಧನೆ ಚುರುಕುತನ. ಪುಸ್ತಕದ ಹುಳುವಾಗಿ ನೂರಕ್ಕೆ ನೂರು ತೆಗಿಬೇಕು ಎನ್ನೋ ಈ ಕಾಲದಲ್ಲಿ ಓದಿನ ಜೊತೆಗೆ ಅದಕ್ಕೆ ಪೂರಕ ಚಟುವಟಿಕೆಗಳಲ್ಲಿ ಸೈ ಅನಿಸ್ಕೊಂಡಿರುವ ಈ ಹುಡುಗನ ಕಥೆ ವೆರಿ ಇಂಟ್ರೆಸ್ಟಿಂಗ್. ನಾವು ಹೇಳ್ತಿರೋ ಹುಡುಗ ಈತನೆ. ಹೆಸರು ಸುಭಾಷ್ ಪಿ ಎಂ. ಎಂಟನೇ ತರಗತಿ ಓದ್ತಿರೋ ಈತ ಓದಿನಷ್ಟೇ ಎಲ್ಲಾ ಚಟುವಟಿಕೆಗಳಲ್ಲೂ ಮುಂಚೂಣಿ. ಶಾಲೆಯ ಯಾವುದೇ ಸ್ಪರ್ಧಾತ್ಮಕ ಕಾರ್ಯಕ್ರಮ ಇರಲಿ, ಅಲ್ಲಿ ಸುಭಾಷ್ ಮೊದಲ ಸಾಲಲ್ಲಿ ಇರ್ತಾನೆ. ಗೆದ್ದೇ ಗೆಲ್ಲುವೆ ಎಂಬ ಚಲವಂತ ಈ ಸುಭಾಷ್. ಚಿಕ್ಕ ವಯಸ್ಸಲ್ಲೇ ಎಷ್ಟು ಕಾನ್ಫಿಡೆನ್ಸ್ ಇರೋ ಈತ ಕೆ ಮಂಜುನಾಥ್ ಹಾಗೂ ವರಲಕ್ಷ್ಮಿ ಪೋಷಕರ ಹಿರಿಯ ಪುತ್ರ. ಹಟ್ಟಿಯ ಕೇಂದ್ರೀಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ. ಹಟ್ಟಿಯಲ್ಲಿ ನಡೀತಿರುವಂತಹ ಲಕ್ಷಾಧಿಪತಿ ಕಾರ್ಯಕ್ರಮದಲ್ಲಿ ಸುಭಾಷ್ ಪಾಲ್ಗೊಳ್ತಿದ್ದಾನೆ. ಹತ್ತು ಜನರ ಪೈಕಿ ನಾನೇ ಗೆಲ್ಲುವೆ ಎಂದು ಹಾಟ್ ಸೀಟ್ ಏರಲು ತುದಿಗಾಲಲ್ಲಿ ನಿಂತಿದ್ದಾನೆ. ಕಾರ್ಯಕ್ರಮದಲ್ಲಿ ಗೆದ್ದು ಪೋಷಕರಿಗೆ, ಶಾಲೆಗೆ, ಊರಿಗೆ ಕೀರ್ತಿ ತರ್ತಾನ, ಚಿಕ್ಕ ವಯಸ್ಸಲ್ಲೇ ಲಕ್ಷಾಧಿಪತಿ ಆಗ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ. मेरा नाम तुलसाराम है. मैं केंद्रीय विद्यालय हट्टी में इंचार्ज प्रिंसिपल के रूप में काम कर रहा हूँ. और हमारे स्कूल के अंदर 1 to 10 क्लासें, इसमें सभी स्टाफ है जो अच्छे से पढ़ाई करवा रहे हैं. गेम भी होता है, एजुकेशन के बारे में भी हमारे एक्टिविटीज चलते रहते हैं कंटिन्यूसली. और अभी लक्षाधिपति के अंतर्गत एक कॉम्पिटिशन आयोजित किया गया था इधर लोकल में, उसके अंदर हमारे विद्यालय से 3 विद्यार्थी इसमें सेलेक्ट हुए. तो उन विद्यार्थियों में फ्यूचर के लिए बेस्ट ऑफ लक बोलना चाहता हूँ. ಹಟ್ಟಿ ಚಿನ್ನದ ನಾಡಿನ ಲಕ್ಷಾಧಿಪತಿ ಒಂದು ಅದ್ಭುತವಾದ ಕಾರ್ಯಕ್ರಮವಾಗಿದ್ದು, ಇದು 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಿದ್ದು. ಬಹಳ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ, ತಮಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ ಏನಂದ್ರೆ, ನಮ್ಮ ಕೇಂದ್ರೀಯ ವಿದ್ಯಾಲಯ ಹಟ್ಟಿ ಶಾಲೆಯಿಂದ 3 ಜನ ವಿದ್ಯಾರ್ಥಿಗಳು ಕೊನೆಯ ಸುತ್ತಿಗೆ ಆಯ್ಕೆಯಾಗಿದ್ದು, ಅವರು ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳಾಗಿದ್ದು ತಮ್ಮ ಸ್ಟಡೀಸ್ ಅಲ್ಲೆಲ್ಲ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಿರುವಂತವರು. ಹಾಗಾಗಿ ಅವರು ಈ ಕಾರ್ಯಕ್ರಮವನ್ನ ಗೆದ್ದು ಬರಲಿ, ನಮ್ಮ ಶಾಲೆಗೆ ಕೀರ್ತಿ ತರಲಿ ಎಂದು ಈ ಮೂಲಕ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು. ಚಿನ್ನದ ನಾಡಿನ ಚಿನ್ನದಂತ ಮಕ್ಕಳು ಚಿನ್ನದ ನಾಡಿನ ಲಕ್ಷಾಧಿಪತಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ರೇಹಾನ್, ಸುಭಾಷ್ ಮತ್ತು ಸುಸೇನ್ ಈ 3 ಮಕ್ಕಳು ಕೊನೆಯ ರೌಂಡ್ಗೆ ಆಯ್ಕೆಯಾಗಿದ್ದು ಎಲ್ಲರಿಗೂ, ನಮ್ಮ ಸ್ಟಾಫ್ ಮತ್ತು ನಮ್ಮ ಮಕ್ಕಳಿಗೆ ತುಂಬಾ ಖುಷಿಯ ವಿಚಾರ. ನಾನು ಈ ಕಾರ್ಯಕ್ರಮದ ಮೂಲಕ ಮಕ್ಕಳು ಹೀಗೆ ಯಶಸ್ಸನ್ನ ಸಾಧಿಸಲಿ, ಜ್ಞಾನವನ್ನ ಗಳಿಸಲಿ, ಹಾಗೆ ಈ ಕಾರ್ಯಕ್ರಮ ಲಕ್ಷಾಧಿಪತಿಯಿಂದ ಕೋಟ್ಯಾಧಿಪತಿವರೆಗೂ ಮುಂದುವರಿಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಚಿನ್ನದ ನಾಡಿನ ಲಕ್ಷಾಧಿಪತಿಗೆ ಆಯ್ಕೆಯಾದಂತಹ ನಮ್ಮ ಶಾಲೆಯ 3 ವಿದ್ಯಾರ್ಥಿಗಳು, 3 ಜನ ಸಹ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿರ್ತಾರೆ. ಅವರು ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲೂ ಸಹ ಸುಸೇನ್ ಸುಭಾಷ್ ಅವರು ಬ್ಯಾಡ್ಮಿಂಟನ್ ಅಲ್ಲಿ ರೀಜನಲ್ ಲೆವೆಲ್ ವರೆಗೂ ಅವರು ರೀಚ್ ಆಗಿದ್ದಾರೆ. ಹಾಗೆ ಮಾರ್ಚ್ ಫಸ್ಟ್ ಅಲ್ಲೂ 2 ವರ್ಷ ಸಹ ಒಂದು ಬಾರಿ ಪ್ರಥಮ ಸ್ಥಾನ, ಒಂದು ಬಾರಿ ದ್ವಿತೀಯ ಸ್ಥಾನ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ಅವರು ಇಬ್ಬರು ಸಹ, ಅವನು ಒಬ್ಬನು ವಾಲಿಬಾಲ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ, ರೆಹಾನ್ 3 ಜನ ಸಹ ಅದೇ ತರಾನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. यहाँ लक्षाधिपति प्रतियोगिता के अंतर्गत हमारे विद्यालय के कक्षा 8 के 3 मेधावी छात्रों ने बहुत ही अच्छा प्रदर्शन किया है, जिसके अंतर्गत वो आगे की प्रतियोगिता के लिए सिलेक्ट हुए हैं. हम उनके उज्जवल भविष्य के लिए कामना करते हैं. जैसा कि वो शिक्षक क्षेत्र में भी बहुत अच्छा प्रदर्शन कर रहे हैं, उम्मीद है वो इस प्रतियोगिता में भी अव्वल दर्जे का स्थान प्राप्त करेंगे और विद्यालय का नाम और रोशन करेंगे और अपने माता पिता को भी गौरवान्वित महसूस करवाएंगे. नमस्ते. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾವು ಈ ಕಂಪ್ನಿಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದೀವಿ. ಸುಸೇನ್ ಸುಭಾಷ್ ಇವರಿಬ್ರು ನಮ್ಮ ಮಕ್ಕಳು. ಇವರು ಈಗ ಕೇಂದ್ರೀಯ ವಿದ್ಯಾಲಯದಲ್ಲಿ 8ನೇ ಕ್ಲಾಸ್ ನಲ್ಲಿ ಓದ್ತಿದ್ದಾರೆ. ಇವರು ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳಿಂದ ಬಹಳ ಚೂಟಿಯಾಗಿದ್ರು, ಆಮೇಲೆ ಕಾಂಪಿಟೇಟಿವ್ ಆಗಿ ಒಬ್ಬರಿಗೊಬ್ರು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದೇ ರೀತಿ ಈ ಒಂದು ಚಿನ್ನದ ನಾಡು ಲಕ್ಷಾಧಿಪತಿ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಸರಿಸುಮಾರು 947 ವಿದ್ಯಾರ್ಥಿಗಳ ಜೊತೆ ಕಾಂಪೀಟ್ ಮಾಡಿ ಕೊನೆಗೆ 3 ರೌಂಡ್ ಅಲ್ಲಿ ನಡೆದಂತ ಒಂದು ಫೈನಲ್ ರೌಂಡ್ ಗೆ ನಡೆದಂತ ಒಂದೇ ಪರೀಕ್ಷೆಯಲ್ಲಿ ಪಾಸ್ ಆಗಿ ಈಗ ಆರ್ ಸಿಟಿಗೆ ಆಯ್ಕೆ ಆಗಿದ್ದಾರೆ. ಅದು ಒಂದು ನಮ್ಮ ಎಲ್ಲರಿಗೂ ಒಂದು ಖುಷಿ ತರಂತದ್ದು. ಅವ್ರ ಪ್ರಿಪರೇಷನ್ ಬಹಳ ಚೆನ್ನಾಗಿತ್ತು. ಅವ್ರ ಪ್ರಿಪರೇಷನ್ ಗೆ ನಮ್ಮ ಅಕ್ಕಪಕ್ಕ ಇರುವಂತಹ ನಮ್ಮ ನೈಬರ್ಸ್ ಏನಂತಿರಲ್ಲ, ಹೆಚ್ಚು ಕಡಿಮೆ ಅವರು ಅಕ್ಕ ಅಕ್ಕ ಅಂತ ಕರೀತಾರೆ,
ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ನಿಧಿ ಮೇಡಮ್ ಅನ್ನೋರು ಮತ್ತೆ ಸುಪ್ರಿಯನ್ನರು ಬಹಳ ಹೆಲ್ಪ್ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಹೆಚ್ಚು ಕಡಿಮೆ ಇಲ್ಲಿ ತನಕ ಚೆನ್ನಾಗಿ ಓದ್ತಿದ್ದಾರೆ, ಇನ್ನು ಮುಂದೆನೂ ಓದ್ತಾರೆ ಅಂತ ನಮ್ಮ ಒಂದು ಅಭಿಪ್ರಾಯ. ಈ ಪ್ರೋಗ್ರಾಮ್ ಅಲ್ಲಿ ಗೆಲ್ತಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಲೆವೆಲ್ ಬಂದಿದ್ದಾರೆ ಬಹಳ ದೊಡ್ಡ ವಿಚಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಶುಭವಾಗ್ಲಿ, ಅದೇ ರೀತಿ ಎಲ್ಲರೂ ಪಾರ್ಟಿಸಿಪೇಟ್ ಭಾಗವಹಿಸುವಂತ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಮಾಡ್ತಾ. ಚಿನ್ನದ ನಾಡಿನ ಲಕ್ಷಾಧಿಪತಿ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಯ್ಕೆಯಾಗಿದ್ದಾರೆ, ಅದಕ್ಕೆ ನಮ್ಗೆ ತುಂಬಾ ಖುಷಿಯಾಗುತ್ತಿದೆ. ಇವರು ಆಯ್ಕೆಯಾಗೋದಕ್ಕೆ ಎಲ್ಲರೂ ಸಹಕಾರ ಪ್ರೋತ್ಸಾಹ ಚೆನ್ನಾಗಿದೆ, ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಆಯ್ಕೆಯಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು, ಅವರು ಭವಿಷ್ಯ ಚೆನ್ನಾಗಿರಲಿ ಎಂದು ಹಾರೈಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್. ನಾನು ಕೇಂದ್ರೀಯ ವಿದ್ಯಾಲಯ ಹಟ್ಟಿ ಗೋಲ್ಡ್ ಮೈನ್ಸ್ ಸ್ಕೂಲ್ ಅಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಚಿನ್ನದ ನಾಡಿನ ಲಕ್ಷಾಧಿಪತಿ ಆಯೋಜಿಸಿದ ಎಲ್ಲಾ ಜನರಿಗೂ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಬಹಳ ಉಪಯೋಗ ಆಗಿದೆ. ಈ 1000 ಕ್ವೆಶನ್ಸ್ ಓದುವುದರಿಂದ ಕಾಂಪಿಟೇಟಿವ್ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ ಗಳಲ್ಲಿ ನಾವು ಚೆನ್ನಾಗಿ ಮಾಡಬಹುದು. ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಸಿಇಟಿ, ಯುಪಿಎಸ್ಸಿ, ನೀಟು ಎಲ್ಲ ಇದರಲ್ಲೆಲ್ಲ ಬಹಳ ಉಪಯೋಗ ಆಗುತ್ತದೆ. ಮತ್ತೆ ಈ 1000 ಕ್ವೆಶನ್ ಓದಕ್ಕೆ ನನಗೆ ಬಹಳ ನಮ್ಮ ಅಕ್ಕಪಕ್ಕವರು ಮತ್ತೆ ನಮ್ಮ ಗೆಳೆಯರಾದ ವಿಶ್ರುತ್ತು ಮತ್ತೆ ನನ್ನ ಅಣ್ಣ ಸುಸೇನು ಎಲ್ಲರೂ ಬಹಳ ಸಹಾಯ ಪಟ್ಟಿದ್ದಾರೆ. ಇದರಿಂದ ನಾನು ಹಾಟ್ ಸೀಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದೇನೆ. ಈ ಹಾಟ್ ಸೀಟ್ ಅಲ್ಲಿ 10 ಜನ ಸೆಲೆಕ್ಟ್ ಆಗಿದ್ದಾರೆ. ನಾನು ಕಂಗ್ರಾಟ್ಸ್ ಹೇಳಿ ಆಲ್ ದ ಬೆಸ್ಟ್ ಹೇಳ್ತೇನೆ. ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.